ಏನು ಮೀಸಲಾತಿಯಲ್ಲಿನ ಎಲ್ಲಾ ಗೊಂದಲಗಳನ್ನು ಸರಿಪಡಿಸಲಾಗುವುದು ಎಸ್ಸಿ ಎಸ್ ಟಿ ಪಂಗಡದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಿಸಿರುವುದನ್ನು ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಸೇರಿಸಲು ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಹೆಚ್ಚಿಸಿರುವುದನ್ನ ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಸೇರಿಸಲು ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಹೀಗಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಬಿಜೆಪಿ ಸರ್ಕಾರವು ತರಾತುರಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿರುವುದು ಚುನಾವಣಾ ಗೀಮಿಕ್ ಆಗಿತ್ತು ಅತಿ ಹೆಚ್ಚಳ ಕುರಿತು ಕಾಯ್ದೆ ಜಾರಿಗೊಳಿಸಿದರು ಅದನ್ನು ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ಗೆ ಸೇರ್ಪಡೆಯಾಗಲು ಚುನಾವಣೆ ಘೋಷಣೆ ಎರಡು ದಿನ ಮೊದಲಷ್ಟೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದರು ಹಂಗನ್ಬಿಟ್ಟು ಟ್ವೀಟ್ ಮಾಡೋರು ಹೀಗಾಗಿ ಬಿ ಜೆ ಪಿ ಸರ್ಕಾರ ಎಸ್ಪೆಷಲಿ ಮೀಸಲಾತಿ ಗೊಂದಲವನ್ನು ರಾಜ್ಯದಲ್ಲಿ ಯಾವ ರೀತಿ ಸೃಷ್ಟಿಸಿ ತನಗೆ ತಾನೇ ಹಳ್ಳ ತೊಡ್ಕೊಬಿಡ್ತು ಬಿ ಜೆ ಪಿ ಸರ್ಕಾರ ಒಂದಷ್ಟು ಸಮುದಾಯಗಳು ರೊಚ್ಚಿಗೆದ್ರು ಮೀಸಲಾತಿ ಅನ್ನೋದ್ಕಿಂತ ಹೆಚ್ಚಾಗಿ ಒಳ ಮೀಸಲಾತಿ ಬಿ ಜೆ ಪಿಗೆ ದೊಡ್ಡ ಶತ್ರುವಾಗಿ ಶಾಪವಾಗಿ ಕಾಡ್ತು ಬಂಜಾರ ಸಮುದಾಯದವರ ಲಂಬಾಣಿಗಳು ಎಲ್ಲೆಲ್ಲಿ ರಿವರ್ಸ್ ಹೊಡೆದ್ರು ಅಂತನೇ ಗೊತ್ತಾಗಿಲ್ಲ ಅಷ್ಟಾದರೂ ಕೂಡ ನಾವು ಮೀಸಲಾತಿ ವಿಚಾರದಲ್ಲಿ ಬಿ ಜೆ ಪಿ ಸರ್ಕಾರ ಆತುರದಿಂದ ಚುನಾವಣೆ ದೃಷ್ಟಿಯಿಂದ ಮಾಡಿರುವಂತಹ ಎಲ್ಲವನ್ನು ಸರಿಪಡಿಸಿ ಸೂಕ್ತ ನ್ಯಾಯವನ್ನು ಕೊಡಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಅದನ್ನು ಮುಟ್ಟಿಸೋ ಕೆಲಸವನ್ನು ಮಾಡ್ತೀವಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ನಾವು ಅದನ್ನು ಬದಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ನೋಡಬೇಕು ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಯಾವ ರೀತಿ ಮೀಸಲಾತಿ ವಿಚಾರದಲ್ಲಿ ಒಬ್ಬರಿಗೆ ಕೊಟ್ಟರೆ ಒಬ್ರು ಕಷ್ಟ ಒಬ್ರು ಕೊಟ್ಟರೆ ಒಬ್ರು ಕಷ್ಟ ಹೀಗಾಗಿ ಏನು ಮಾಡ್ತಾರೆ ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅನ್ನೋದು ನೋಡಬೇಕು ಏನು